ವಿಧಾನಸಭೆಯಲ್ಲಿ ಬಜೆಟ್ ಕುರಿತು ನಡೆದ ಚರ್ಚೆಯಲ್ಲಿ ಸಿಎಂ ಕುಮಾರಸ್ವಾಮಿ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಜುಲೈ ಹತ್ತರವರೆಗಿನ ಚಾಲ್ತಿ ಸಾಲ ಮನ್ನಾಗೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಮೊನ್ನೆ ಮಂಗಳವಾರದವರೆಗೆ ಮಾಡಿರೋ ಚಾಲ್ತಿ ಸಾಲವು ಮನ್ನಾ ಮಾಡಲು ದೋಸ್ತಿ ಸರ್ಕಾರ ಮುಂದಾಗಿದ್ದು ಇದರಿಂದ ನಲವತ್ಮೂರು ಲಕ್ಷ ರೈತ ಕುಟುಂಬಗಳಿಗೆ ಅನುಕೂಲವಾಗಲಿದೆ ಆದರೆ ಮೂವತ್ಮೂರು ಸಾವಿರದ ಆರುನೂರ ನಲವತ್ತೆಂಟು ಕೋಟಿನ ಅಥವಾ ನಲವತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತೆಂಟು ಕೋಟಿನ ಅಂತ ದೋಸ್ತಿ ಸರ್ಕಾರದಲ್ಲಿ ಗೊಂದಲ ಉಂಟಾಗಿದೆ ರೈತರ ಚಾಲ್ತಿ ಸಾಲವೂ ಕೂಡ ಮನ್ನಾ ಆಗಲಿದೆ ಒಂದು ಲಕ್ಷದವರೆಗಿನ ಚಾಲ್ತಿ ಸಾಲ ಮನ್ನಾ ಆಗಲಿದೆ ಮೊನ್ನೆ ಮಂಗಳವಾರದವರೆಗೂ ಮಾಡಿದ್ದಂಥ ಸಾಲವೂ ಕೂಡ ಮನ್ನಾ ಆಗಲಿದೆ ಅನ್ನುವಂಥದ್ದು ಸೊ ಈ ಮೂಲಕ ದೋಸ್ತಿ ಸರ್ಕಾರ ರೈತರಿಗೆ ಗುಡ್ ನ್ಯೂಸನ್ನು ನೀಡಿದೆ ಜುಲೈ ಹತ್ತರವರೆಗಿನ ಚಾಲ್ತಿ ಸಾಲ ಮನ್ನಾ ಆಗಲಿದೆ ಅನ್ನುವಂಥದ್ದು ಯಾಕಂತಂದರೆ ಸುಸ್ತಿ ಸಾಲ ಮಾತ್ರ ಮನ್ನಾ ಆಗಿದ್ದ ಹಿನ್ನೆಲೆಯಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು ರೈತರು ಕೂಡ ಇದರ ಪೂರ್ಣ ಪ್ರಮಾಣದ ಪ್ರತಿಫಲವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಅಸಮಾಧಾನವನ್ನು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಾಗಾಗಿ ಈ ಒಂದು ನಿರ್ಧಾರ ಏನಿದೆ ಕುಮಾರಸ್ವಾಮಿಯವರ ಈ ಒಂದು ನಿರ್ಧಾರ ರೈತರ ಮುಖದಲ್ಲಿ ಸಂತಸವನ್ನ ಮೂಡಿಸದೆ ಇನ್ನು ಎಷ್ಟು ಸಾಲವನ್ನ ಮನ್ನಾ ಮಾಡಲಾಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೋಸ್ತಿ ಸರ್ಕಾರದಲ್ಲೇ ಸ್ವಲ್ಪ ಮಟ್ಟಿಗಿನ ಗೊಂದಲ ಮೂಡಿದೆ ಇವತ್ತು ನಮ್ಮ ಸಹಕಾರಿ ಕ್ಷೇತ್ರದ ರೈತರೇನಿದ್ದಾರೆ ಒಂದು ಕೊನೆಯದಾಗಿ ಸುದ್ದಿಯನ್ನ ಕೊಡ್ಲಿಕ್ಕೆ ಬಯಸ್ತಿನ ಅಧ್ಯಕ್ಷರೇ ಇವತ್ತೇನು ಹತ್ತು ಸಾವಿರ ಕೋಟಿ ಪುನಃ ಸಾಲ ಇದೆ ನೇಕಾರದು ಈ ಚಾಲ್ತಿ ಸಾಲ ನಮ್ಮ ಯಡಿಯೂರಪ್ಪನವರು ಹೇಳಿದ್ದಾರೆ ರೈತರದು ರೈತ ರೈತರದು ಸಾರಿ ರೈತ್ರದು ಹತ್ತು ಸಾವಿರದ ಏಳ್ನೂರು ಕೋಟಿಯನ್ನು ಸಾಲ ಇದೆ ಅದನ್ನು ಸಹಕಾರಿ ಕ್ಷೇತ್ರದಲ್ಲಿ ಈ ಚಾಲ್ತಿ ಇರ್ತಕ್ಕಂಥದ್ದಕ್ಕೆ ಅಧ್ಯಕ್ಷತೆ ಒಂದು ಲಕ್ಷ ರೂಪಾಯಿಗಳವರೆಗೆ ಪುನಃ ಅವರಿಗೆ ನಾನು ಹಣ ಕೊಡ್ತಕ್ಕಂಥದ್ದಕ್ಕೆ ಹಣವನ್ನು ಮೀಸಲಿಟ್ಟಿದ್ದೇನೆ ಇದಕ್ಕೆ ಯಾವುದೇ ರೀತಿ ತೊಂದರೆಗಳಲ್ಲಿ ಇದೆಲ್ಲ ಲೆಕ್ಕಾಚಾರ ಮಾಡಿದ್ದೇನೆ ಅದರಿಂದ ಈಗ ಅವ್ರು ಹೇಳಿದ್ರಲ್ಲ ಬ್ಯಾಂಕ್ನವ್ರದ್ದು ಏನೋ ಅವರು ಅನುಮಾನ ಪಟ್ಟಿದ್ದಾರೆ ಅವ್ರು ಏನು ಅನುಮಾನ ಪಡೋದು ಬೇಡ ಈಗಾಗಲೇ ಚಿ ತೀರ್ಮಾನ ಆಗಿದೆ ಒಂದು ನೆಕ್ಸ್ಟ್ ವೀಕ್ನಲ್ಲಿ ಇದೆಲ್ಲ ಒಂದು ಫಾರ್ಮ್ಯಾಲಿಟೀಸ್ ಆಗ್ತದೆ ಆದರೆ ಈ ನಿಮ್ಮ ರಾಷ್ಟ್ರೀಕೃತ ಬ್ಯಾಂಕ್ನವ್ರಿಗೆ ಎರಡು ಲಕ್ಷ ಅಂತ ಏನು ಹೇಳಿದ್ದೇವೆ ಇವತ್ತೇನು ಅಮೌಂಟೇನು ಲೆಕ್ಕಾಚಾರ ಮಾಡಿದ್ದೇವೆ ಅದ್ರ ಬಗ್ಗೆ ನಾನು ಮುಂದೆ ಕೆಲವು ಕ್ರಮ ತೆಗೆದುಕೊತಾ ಇದ್ದೇನೆ ಅಧ್ಯಕ್ಷತೆ ಇವತ್ತು ನಮ್ಮ ಸಹಕಾರಿ ಕ್ಷೇತ್ರದ ರೈತರ